ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಸಿಎಸ್ ನಾಡಗೌಡರು ಗುರುವಾರ ಸಂಜೆ ಕಾಂಗ್ರೆಸ್ ಪ್ರಚಾರಕ್ಕೆಂದು ಗೋನಾಳ ಗ್ರಾಮಕ್ಕೆ ತೆರಳಿದ್ದರು. ಇದೇ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಕೂದಲಂತರದಲ್ಲಿ ಅಪ್ಪಾಜಿ ನಾಡಗೌಡರು ಮತ್ತು ಶಾಂತಗೌಡ ನಡಹಳ್ಳಿಯವರು ಪಾರಾದರು. ಈ ಘಟನೆಯಲ್ಲಿ ಮಹಿಳಾ ಕಾರ್ಯಕರ್ತೆ ಶಾಂತಾ ಇಂಡಿ ಗಾಯಗೊಂಡಿದ್ದಾರೆ. ಮುದ್ದೇಬಿಹಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಈ ಘಟನೆಯಿಂದಾಗಿ ಗೋನಾಳ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದೆ. ವರದಿ ಮೊಹಮ್ಮದ್ ಗೌಸ್, ಕೆಕೆ ಟು ನ್ಯೂಸ್. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ ಟು ನ್ಯೂಸ್.